ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪ ಕ್ರಿಯೇಟಿವ್. ಇವತ್ತು ನಾನು ನಿಮಗೆ ಹಸಿ ಗೋಡಂಬಿಯನ್ನು ಬಿಡಿಸಿ ಅದನ್ನು ಪಲ್ಯ ಮಾಡೋದನ್ನು, ಕರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಇದನ್ನು ರೊಟ್ಟಿ ಜೊತೆ ಬಳಸ್ಕೋಬೋದು, ಚಪಾತಿ, ರೊಟ್ಟಿ, ದೋಸೆ, ಹಾಗೆ ಎಲ್ಲದ್ರ ಜೊತೆನೂ, ಅನ್ನದ ಜೊತೆನೂ ಸಹ. ಇದಕ್ಕೇನೇನು ಬೇಕಂದರೆ, ಹಸಿ ಗೋಡಂಬಿ ಬಿಡಿಸಿರೋದು, ಹಾಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಚೂರೆ, ಚಕ್ಕೆ ಸ್ವಲ್ಪ, ಹಾಗೆ ಲವಂಗ ಒಂದು ಮೂರು ತಗೊಂಡಿದ್ದೀನಿ, ಎರಡು ಟೊಮೊಟೊ ತಗೊಂಡಿದ್ದೀನಿ, ಎರಡು ನೀರುಳ್ಳಿ, ಕೊಬ್ಬರಿ. ಈಗ ಎಣ್ಣೆ ಬೇಕಾಗುತ್ತೆ ಇದಕ್ಕೆ, ಒಂದೆರಡು ಸ್ಪೂನು. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕೊಬ್ಬರಿಯನ್ನು. ಸಾಮಾನ್ಯವಾಗಿ ಇದಕ್ಕೆ ಒಣ ಕೊಬ್ಬರಿನೇ ಯೂಸ್ ಮಾಡ್ಕೊತೀವಿ, ಚೆನ್ನಾಗಿರುತ್ತೆ ಅಂತ. ಈಗ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ, ಶುಂಠಿ, ಮೂರು ಲವಂಗ, ಚೂರೆ ಚೂರು ಚಕ್ಕೆ, ಹಾಗೆ ಅರಿಶಿನ ಪುಡಿ ಸ್ವಲ್ಪ, ಎರಡೂವರೆ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ, ಹಾಗೆ ಧನಿಯಾ ಪುಡಿ ಒಂದು ಸ್ಪೂನು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಷ್ಟನ್ನು ಮಾತ್ರ ಈಗ ನಾವು ಇದು ಮಾಡ್ಕೊತೀವಿ. ಈ ನೀರುಳ್ಳಿ ಮತ್ತು ಟೊಮೊಟೊವನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊತೀವಿ. ನೀರುಳ್ಳಿಯನ್ನು ಸಹ ಫ್ರೈ ಮಾಡಿ ಹಾಕ್ಕೊತೀನಿ. ಹಾಗೆ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ಕುಕ್ಕರನ್ನು. ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಟೀ ಸ್ಪೂನು ಆಯಿಲನ್ನು ಹಾಕ್ಕೋಬೇಕು ಮೊದಲಿಗೆ. ಹಾಕ್ಕೊಂಡು ಅದೊಂದು ಸ್ವಲ್ಪ ಕಾದ ನಂತರ, ನೋಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಅದಕ್ಕೆ ಈಗ ಅದು ಕಾದ ನಂತರ ಅದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನೀರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಅದನ್ನು ಹುರಿಬೇಕಾಗುತ್ತೆ. ಹುರಿದ ನಂತರ ಅದಕ್ಕೆ ನಾವು ಟೊಮೊಟೊವನ್ನು ಆ್ಯಡ್ ಮಾಡ್ಕೊತೀವಿ. ಹಾಗೆ ಈ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಇದು ಹಸಿ ಗೋಡಂಬಿಯನ್ನು ನಾವು ಬಿಡಿಸ್ತಿರ್ತೀವಿ. ಅದು ಸಾಮಾನ್ಯವಾಗಿ ಈಗ ಸೀಸನ್ನು ಗೋಡಂಬಿದು, ಅದು ತಂದು ಅದನ್ನು ಬಿಡಿಸಿ ಅದನ್ನು ಮಾಡುವಂತಹ ಕರಿ ಇದು. ನೋಡಿ ಇಷ್ಟು ಸ್ವಲ್ಪ ಫ್ರೈ ಆಗಬೇಕು. ಇದು ವರ್ಷಕ್ಕೆ ಒಂದೇ ಸರಿ ಸಿಗುವಂಥದ್ದು, ಹಾಗಾಗಿ ಈ ಟೈಮ್ನಲ್ಲಿ ಸಾಮಾನ್ಯ ಇದು ಈಗ ಅದರದ್ದು ಕಾಯಿ ಬಿಡ್ತಾ ಇರುತ್ತೆ, ಹಾಗಾಗಿ ಈ ಸೀಸನ್ನಲ್ಲಿ ಅದು ಸಿಗುವಂಥದ್ದು. ಹಾಗಾಗಿ ಅದನ್ನು ತಂದು ನಾವು ಇದನ್ನು ಬಿಡಿಸಿ ಈ ಥರ ಕರಿಯನ್ನು ಮಾಡ್ಕೊತೀವಿ. ನೋಡಿ ಈಗ ಈ ಟೊಮೊಟೊವನ್ನು ಸಹ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೀಗೆ ಫ್ರೈ ಮಾಡ್ಕೊಂಡ ನಂತರ ಈ ಇದನ್ನು ಸಹ ನಾವು ಆ ಗ್ರೇವಿ ರುಬ್ಬಲಿಕ್ಕೆ ನಾನು ಜಾರ್ಗೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊತೀವಿ ಸ್ವಲ್ಪ. ಚೆನ್ನಾಗಿ ಬೆಂದ ನಂತರ ನೋಡಿ ಈಗ ಸ್ವಲ್ಪ ಹೊತ್ತು ಬೇಯಿಸ್ಬೇಕು, ಒಂದು ಹತ್ತು ನಿಮಿಷ ಆದರೂ ಸಣ್ಣ ಉರಿನಲ್ಲಿ ನೀವು ಟೊಮೊಟೊವನ್ನು ಹುರಿಬೇಕಾಗುತ್ತೆ. ಆನಂತರ ಅದು ಮೆತ್ತಗಾಗುತ್ತಲ್ಲ, ಮೆತ್ತಗಾದಮೇಲೆ ಅದನ್ನು ಒಂದಿಷ್ಟನ್ನು ತೆಗೆದು ಅದೇ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಎಲ್ಲದನ್ನು ಒಟ್ಟಿಗೆ ಸೇರಿಸಿ ರುಬ್ಕೋಬೇಕಾಗುತ್ತೆ. ಆಗ ನಿಮಗೆ ಟೊಮೊಟೊನು ಅದರಲ್ಲಿ ಸೇರೋದ್ರಿಂದ ಏನಾಗುತ್ತೆ, ಗ್ರೇವಿನೂ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ ಗೋಡಂಬಿಯನ್ನು ಈ ಕ್ಯಾಶ್ಯೂನಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಅದೇ ಎಣ್ಣೆಯಲ್ಲಿ.
ಫ್ರೈ ಮಾಡಿದ ನಂತರ ನಾವು ಈ ಕ್ಯಾಶ್ಯೂವನ್ನು ಸಹ ಅರಿಶಿನ ಹಾಕ್ಕೊತ ಇದ್ದೀನಿ. ಈ ಕ್ಯಾಶ್ಯೂವನ್ನು ಸಹ ಸ್ವಲ್ಪ ರುಬ್ಬಲಿಕ್ಕೆ ಹಾಕ್ಕೊತೀವಿ. ಆಗ ತುಂಬಾ ಟೇಸ್ಟಿ ಬರುತ್ತೆ ಮತ್ತು ದಪ್ಪ ಬರುತ್ತೆ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಇದು ಮಾಡ್ಕೋಬೋದು, ರೈಸಿಗೆ ಬೇಕಂದರೆ ಸ್ವಲ್ಪ ನೀವು ಈ ತೆಳು ಮಾಡ್ಕೋಬಹುದು. ರೊಟ್ಟಿಗೆ ಚಪಾತಿಗೆ ಬರೀ ಅಂದರೆ ನೀವು ಗಟ್ಟಿಯಾಗಿ ಇದನ್ನು ಕೂರ್ಮ ಥರ ಮಾಡ್ಕೋಬಹುದು. ನೋಡಿ ಈ ಥರ ನಂದು ಒಂದು 5 ನಿಮಿಷ ಅದೇ ಇದರಲ್ಲೇ ನೀವು ಎಣ್ಣೆಯಲ್ಲಿ ಹುರಿಬೇಕಾಗುತ್ತೆ. ಹೀಗೆ ಹಾಗೆ ಇದರಲ್ಲಿ ಸ್ವಲ್ಪ ಒಂದು ತೆಗೆದು ನಾನು ಒಂದು ಸ್ವಲ್ಪ ತೆಗೆದು ಅದೇ ರುಬ್ಬಲಿಕ್ಕೆ ಹಾಕ್ಕೊತ ಇದ್ದೀನಿ. ಅದು ರುಬ್ಬಲಿಕ್ಕೆ ಅದನ್ನು ಹಾಕಿದರೂ ಸಹ ತುಂಬ ಅದು ಗಟ್ಟಿಯಾಗಿ ಬರುತ್ತೆ ಮತ್ತು ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಗ್ರೇವಿಗೆ ಮಾತ್ರ ನಾವು ಸ್ವಲ್ಪ ಕ್ಯಾಶ್ಯೂವನ್ನು ಹಾಕ್ಕೊತೀವಿ. ಈಗ ಅದಕ್ಕೆ ಬೇಯಲಿಕ್ಕೆ ಬಿಡಬೇಕು ನಾವು. ನೀವು ಮುಚ್ಚಳವನ್ನು ಮುಚ್ಚಿ ಅದರ ವಿಷಲ್ ಹಾಕುವ ಅವಶ್ಯಕತೆ ಇಲ್ಲ. ಒಂದು 10 ಮಿನಿಟ್ಸ್ ಬೇಯಿಸಿದರೆ ಸಾಕಾಗುತ್ತೆ. ಯಾಕಂದರೆ ವಿಷಲ್ ಹಾಕಿ ಮತ್ತು ತುಂಬ ವಿಷಲ್ ಹೊಡೆಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಏನೂ ಸಿಗೋದೇ ಇಲ್ಲ. ಹಾಗಾಗಿ ವಿಷಲ್ ಹಾಕುವ ಅವಶ್ಯಕತೆ ಇಲ್ಲ. ಒಂದು 10 ಮಿನಿಟ್ಸು ನೀವು ಹಾಗೆ ಅದನ್ನು ಬೇಯಿಸಿ. ಈಗ ನಾನು ಆ ಮಸಾಲೆಯನ್ನು ಹಾಕಿದ್ದೀನಿ ನೋಡಿ. ವಿಷಲ್ ಹಾಕಿರಲಿಲ್ಲ, ಹಾಗೆ ಒಂದು 10 ಮಿನಿಟ್ಸ್ ಬೆಂದಾದಮೇಲೆ ಈಗ ಹಾಕಿದ್ದೀನಿ. ಮಸಾಲೆಯನ್ನು ಹಾಕಿದ್ದೀನಿ. ಮಸಾಲೆ ಕುದ್ದ ನಂತರ ನಾವು ಇದನ್ನು ನಿಮಗೆ ಎಷ್ಟು ಗಟ್ಟಿ ಬೇಕೋ ನೀವು ಅಷ್ಟು ನೀರನ್ನು ಯೂಸ್ ಮಾಡ್ಕೋಬೇಕು. ನಾನು ರೊಟ್ಟಿಗಾಗಿರೋದ್ರಿಂದ ಇದು ಸ್ವಲ್ಪ ನೀರಿದೆ, ಆನಂತರ ಅದು ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ. ಈಗ ರೊಟ್ಟಿಗೆ ತುಪ್ಪ ಮತ್ತು ಇದ್ರ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ರೆಡಿಯಾಗಿದೆ ಕ್ಯಾಶ್ಯೂನಟ್ ಮಸಾಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ರಾ ಕ್ಯಾಶ್ಯೂನಟ್ ಆಗಿರೋದ್ರಿಂದ, ಹಸಿ ಗೋಡಂಬಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಬಾಯಿನಲ್ಲಿ ಇಟ್ಕೊಂಡ್ರೂ ಅದು ಕರಗೋದು ತುಂಬಾ ಟೇಸ್ಟಿ ಅನಿಸುತ್ತೆ ನೋಡಿ. ಈ ಥರ ಇರುತ್ತೆ ಹಸಿ ಗೋಡಂಬಿ. ಇದನ್ನು ನಾವು ನೀಟಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡೇ ಕಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ಒಂದು ಆಯಿಲ್ ಇರುತ್ತೆ ಅದು ಕೈಯನ್ನು ಸುಡುತ್ತೆ. ಹಾಗಾಗಿ ನಾವು ಈಗ ನನಗೆ ತುಂಬ ಇದ್ರದ್ದು ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಅದು ಕೈಗೆ ಏನೂ ಹಾಕ್ಕೊಳೋದಿಲ್ಲ, ಒರೆಸ್ಕೊತಾ ಇರ್ತೀನಿ. ಪದೇ ಪದೇ ಒರೆಸ್ಕೊತೀನಿ ಮತ್ತು ಆನಂತರ ಎಣ್ಣೆಯನ್ನು ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಹಾಗಾಗಿ ಹಾಗೇ ಇದು ಮಾಡ್ತಾ ಇದ್ದೀನಿ. ಸಾಮಾನ್ಯ ನೀವುಗಳು ಇದನ್ನು ಕಟ್ ಮಾಡಬೇಕು ಅಂದರೆ ಗ್ಲೌಸ್ ಹಾಕ್ಕೊಂಡೇ ಕಟ್ ಮಾಡ್ಕೋಬೇಕು ನೋಡಿ. ಹೀಗೆ ಅದರ ಬುಡವನ್ನು ಹಿಡ್ಕೊಂಡು ಹೀಗೆ ಹೀಗೆ ಕಟ್ ಮಾಡಬೇಕಾಗುತ್ತೆ. ಕರೆಕ್ಟು ಅರ್ಧ ಭಾಗ ಆಗಬೇಕು ಹೀಗೆ. ಈ ಥರ ಕಟ್ ಮಾಡಿದರೆ ತೆಗಿಲಿಕ್ಕೂ ಸಹ ತುಂಬ ಈಸಿ ಆಗುತ್ತೆ. ಆನಂತರ ನಾನು ಈಗ ಮೊದಲಿಗೆ ಹೇಳ್ದ ಹಾಗೆ ನೀವು ಇದನ್ನು ಕೈನಲ್ಲಿ ಮುಟ್ಕೋಬೇಡಿ, ಸ್ವಲ್ಪ ಗ್ಲೌಸ್ ಹಾಕ್ಕೊಳ್ಳಿ. ಯಾಕಂದರೆ ಅದರದ್ದು ಆಯಿಲ್ ಇದೆಯಲ್ಲ ಅದು ಫುಲ್ಲು ಸಿಪ್ಪೆ ಸುಲಿಯುತ್ತೆ ಕೈ. ನಾನು ತುಂಬ ವರ್ಷದಿಂದ ಇದು ಮಾಡ್ತಾ ಇರ್ತೀನಿ, ಹಾಗಾಗಿ ನನಗೆ ತಕ್ಷಣ ಒರೆಸ್ಕೊತಾ ಇರ್ತೀನಿ ಕೈಯನ್ನು. ಹಾಗಾಗಿ ನೋಡಿ ಈ ಥರ ಅದರದ್ದು ಮೇಲಿನ ಸಿಪ್ಪೆನೂ ಸಹ ನಾವು ತೆಗಿಬೇಕಾಗುತ್ತೆ, ನೀಟಾಗಿ ಬಿಡುತ್ತದು. ಹೀಗೆ ಎಳೆಕಾಯನ್ನು ಕೊಯ್ಬಾರ್ದು, ಅದು ತುಂಬಾ ಇದಿರುತ್ತೆ. ಎಳೆಕಾಯಿ ಆದರೆ ಅದರದ್ದು ಗ್ರೀನ್ ಬರುತ್ತೆ ಈ ಥರ, ಸ್ವಲ್ಪ ಬಲ್ತಿದ್ದಾದರೆ ಅದ್ರ ಒಳಗಿರೋದು ಬಿಳೆಗೆ ಇರುತ್ತೆ ನೋಡಿ. ಈ ಥರ ತೆಗಿಬೇಕು ನಾವೆಲ್ಲವನ್ನು ಈ ಥರ ತೆಗೆದು ಅದ್ರದ ಮೇಲಿನ ಸಿಪ್ಪೆನೂ ಸಹ ಈ ಥರ ನೀಟಾಗಿ ಹೀಗೆ ಬಿಡಿಸ್ಕೋಬೇಕು. ಬಿಡಿಸ್ಕೊತಾ ಕೈಯನ್ನು ಸಹ ನಾನು ಪದೇ ಪದೇ ಒರೆಸ್ಕೊತೀನಿ, ಯಾಕಂದರೆ ಅದರದ್ದು ಸೊನೆ ಇರುತ್ತಲ್ಲ ಅದು ಕೈ ಸುಡುತ್ತೆ. ಹಾಗಾಗಿ ಈಗ ಹೀಗೆ ನೋಡಿ ಹೀಗೆ ಗ್ಲೌಸ್ ಹಾಕ್ಕೊಂಡೆ ನೀವು ಕಟ್ ಮಾಡಬೇಕು. ಆನಂತರ ನೀವು ಅದನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಲೈಟು ಬಿಸಿ ನೀರಲ್ಲಿ ಉಗುರು ಬೆಚ್ಚಿನ ನೀರು ಅಂತೀವಲ್ಲ ಅದರಲ್ಲಿ ಒಂದು 3-4 ಸರಿ ಬೇಕಾದರೆ ತೊಳೆದು ಅದನ್ನು ಯೂಸ್ ಮಾಡಬೇಕು.
ಹೇಗೆ ತೊಳೆದ್ರೆ ಅದ್ರ ಮೇಲಿನ ಸಿಪ್ಪೆ ಎಲ್ಲ ಬರುತ್ತೆ, ಹಾಗಾಗಿ ನಾವು ಈ ಥರ ನೀಟಾಗಿ ಹೇಗೆ ತೊಳ್ಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ಹಾಕಿ ಒಂದೆರಡು ಮೂರು ಸರಿ ತೊಳಿಬೇಕು. ಆಮೇಲೆ ಎಲ್ಲೆಲ್ಲಿ ಸಿಪ್ಪೆ ಇದೆಯೋ ಅದನ್ನೆಲ್ಲ ಹೀಗೆಲ್ಲ ಬಿಡಿಸ್ಕೊಳ್ತೀವಿ. ಸಿಪ್ಪೆ ಅದು ಸಾಮಾನ್ಯ ಹಾಕಲ್ಲ ನಾವು ಸಿಪ್ಪೆಯನ್ನು. ಈಗ ನೋಡಿ ರೆಡಿ ಇದೆ ಇದು ಕ್ಯಾಶ್ಯೂನಟ್. ಗ್ರೇವಿನೂ ರೆಡಿ ಇದೆ, ಆಗಲೇ ಮಾಡಿ ಫುಲ್ ತೋರಿಸಿದ್ದೀನಿ. ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್